ಸಹಜ ಸ್ಥಿತಿಗೆ ಮರಳುತ್ತಾ ಇರುವಂತಹ ಶಿವಮೊಗ್ಗದಲ್ಲಿ ಮತ್ತೆ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಫ್ಲೆಕ್ಸ್ ವಿಚಾರಕ್ಕೆ ಆರಂಭವಾದಂತಹ ವಿವಾದ ಈಗ ಸಂಘರ್ಷಕ್ಕೆ ಬಂದು ತಲುಪಿದೆ. ಶಿವಮೊಗ್ಗ ನಗರದಲ್ಲಿ ಯುವಕನಿಗೆ ಚಾಕು ಇರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಕು ಇರಿದ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನುಳಿದ ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಕುರಿತಂತೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಯುವಕನಿಗೆ ಚಾಕು ಇರಿದಿದ್ರು. ಒಬ್ಬ ಯುವಕ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡೀತಾ ಇದ್ದಾನೆ, ಪ್ರೇಮ್ ಸಿಂಗ್ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಒಂದು ಮಹತ್ವದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರು ಚಾಕು ಇರಿದಿದ್ರಲ್ವಾ ಮುಸುಕುದಾರಿಗಳು, ಅವರಿಬ್ಬರನ್ನ ಈಗ ಅರೆಸ್ಟ್ ಮಾಡಿದ್ದೇವೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘರ್ಷಣೆ ಆಗಿತ್ತು ಸಂಜೆ 4 ಗಂಟೆ ಅಷ್ಟೊತ್ತಿಗೆ. ಆ ಘರ್ಷಣೆ ದೊಡ್ಡ ಮಟ್ಟದ ಒಂದು ಸಂಘರ್ಷಕ್ಕೂ ಕೂಡ ಕಾರಣವಾಗಿತ್ತು. ಈ ಘರ್ಷಣೆ ಆಗ್ತಾ ಇದ್ದ ಹಾಗೆ ಚಾಕುವಿನಿಂದ ಇರಿತ ಕೂಡ ಆಗಿತ್ತು. ಉಪ್ಪಾರಕೆರೆಯಿಂದ ಪ್ರೇಮ್ ಸಿಂಗ್ ಎಂಬುವರಿಗೆ ಚಾಕು ಇರಿತ ಆಗಿತ್ತು. ಆತನ ಸ್ಥಿತಿ ಕೂಡ ಗಂಭೀರ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿ ಈ ಚಾಕು ಇರಿದಂತಹ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪರಿಸ್ಥಿತಿ ಸಂಪೂರ್ಣವಾಗಿ ಶಾಂತವಾಗಿದೆ, ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ. ಚಾಕು ಇರಿದಂತಹ ಇಬ್ಬರು ಆರೋಪಿಗಳನ್ನ ಈಗ ಬಂಧಿಸಿದ್ದೇವೆ ಅಂತೇಳಿ ಸ್ವತಃ ಎಡಿಜಿಪಿ ಅವರೇ ಮಾಹಿತಿಯನ್ನು ಕೊಟ್ಟಿರುವಂತಹದ್ದು. ನಮ್ಮ ಡಿಐಜಿ ತ್ಯಾಗರಾಜನ್ ಅವರು ಕೂಡ ಇದ್ದಾರೆ, ಮತ್ತೆ ಬೇರೆ ಜಿಲ್ಲೆಯಿಂದ ನಾವು ನಮ್ಮ ಕೆಲವು ಎಸ್ ಪಿ ಕೂಡ ಬರ್ತಾ ಇದ್ದಾರೆ, ಅಡಿಷನಲ್ ಎಸ್ ಪಿ ಬರ್ತಾ ಇದ್ದಾರೆ, ಆನಂತರ ಡಿ ಎಸ್ ಪಿ ಮತ್ತು ಇನ್ಸ್ಪೆಕ್ಟರ್ಸ್ ಬರ್ತಾ ಇದ್ದಾರೆ. ನಾವು ಈ 3 ಪೊಲೀಸ್ ಸ್ಟೇಷನಿಂದ ತುಂಗಾನಗರ, ದೊಡ್ಡಪೇಟೆ ಮತ್ತು ಇದು ಬಿನೋವಾನಗರ, ಇದು ಕೋಟೆ ಪೊಲೀಸ್ ಸ್ಟೇಷನ್, ಇದು 3 ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ವಿಶೇಷವಾಗಿ ನಾವು ಸೆಕ್ಟರ್ ವೈಸ್ ನಾವು ಅಲ್ಲಿ ಪೆಟ್ರೋಲಿಂಗ್ ನಾವು ಮಾಡಿದ್ವಿ. 3 ಸೆಕ್ಟರ್ ನಾವು ಅಲ್ಲಿ ಮಾಡಿದ್ದೀವಿ, ಮತ್ತು ಅದು ಬಿಟ್ಟು ಬೇರೆ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಕೂಡ ಅಲ್ಲಿ ಕೂಡ ರಾತ್ರಿ ಗಸ್ತಿ ಇರುತ್ತೆ. ಆನಂತರ ನಾವು ಪಿಲಿಯನ್ ರೈಡರ್ ಏನಿದೆ 40 ವರ್ಷಕ್ಕಿಂತ ಕಮ್ಮಿ ಮೇಲೆ ಏನಿದ್ದಾರೆ ಅವ್ರಿಗೆ ಅವ್ರ ಮೇಲೆ ನಿಬಂಧನೆ ನಾವು 3-4 ದಿವಸ ನಾವು ಮಾಡ್ತೀವಿ. ಅವರು ಯಾಕಂದರೆ ಇವತ್ತು ಕೂಡ ಏನು ಸ್ಟ್ಯಾಬಿಂಗ್ ಆಗಿದೆ ಅಥವಾ ಇದು ಅದು ಈ ರೀತಿ ಘಟನೆ ಅದು ಆಗಲಿಕ್ಕೆ ನಾವು ಆಸ್ಪತ್ರೆ ಕೊಡಬಾರ್ದು. ಮತ್ತು ಯಾರು ಈ ರೀತಿ ಘಟನೆಗೆ ಅದು ಯಾರು ಏನಾದರೂ ಪ್ರಯತ್ನ ಕೂಡ ಪಡ್ತಾರೆ ಅವ್ರ ಮೇಲೆ ಬಹಳ ಕಠಿಣ ಕ್ರಮ ನಾವು ತಗೊಳ್ತೀವಿ. ಇದು ಕೂಡ ಯಾರು ಮಾಡಿದ್ದಾರೆ ಅವ್ರದ್ದು ಆರೋಪಿಗಳಿಗೆ ನಾವು ಆದಷ್ಟು ಬೇಗನೆ ನಾವು ದಸ್ಗೀರ್ ಮಾಡ್ತೀವಿ, ಅವ್ರಿಗೆ ದಸ್ಗೀರ್ ಮಾಡಿ ಅವ್ರ ಮೇಲೆ ನಾವು ಕಠಿಣ ಕ್ರಮವನ್ನು ಜರುಗಿಸ್ತೀವಿ. ಮತ್ತು ಬೇರೆ ಕೂಡ ನಾವು ಎಚ್ಚರಿಕೆ ನಾವು ಕೊಡ್ತಾ ಇದ್ವಿ, ಈ ರೀತಿ ಇಲ್ಲಿ ಏನು ಮೇಲಿನ ಮೇಲೆ ಆಗ್ತಾ ಇದೆ ಅವ್ರಿಗೆ ನಾವು ವಾರ್ನಿಂಗ್ ನಾವು ಕೊಡ್ತಾ ಇದ್ವಿ. ಈಗ ನಾವು ಮತ್ತೆ ಅವ್ರಿಗೆ ಭಾಳ ಸಮಸ್ಯೆ ಆಗುತ್ತೆ, ಯಾರು ಕಿಡಿಕಡಿಗಳು ಇದ್ದಾರೆ ಅವ್ರಿಗೆ ಮತ್ತೆ ಯಾರಿಗೆ ವಾರ್ನಿಂಗ್ ಕೊಡೋದು, ಅವ್ರಿಗೆ ವಾರ್ನಿಂಗ್ ಕೊಡ್ತಾ ಇದ್ವಿ. ಯಾರು ಕಿಡಿಕಡಿಗಳು ಇದ್ದಾರೆ ಅವ್ರಿಗೆ ಭಾಳ ಸಮಸ್ಯೆ ಆಗಿದೆ, ಈ ರೀತಿ ಮೇಲಿನ ಮೇಲೆ ಮಾಡೋದು ಇದು ಸರಿ ಇಲ್ಲ, ಅವರು ಕಾನೂನು ಕೈಗೆ ತಗೊಂಡ್ರೆ ಅವರ ಮೇಲೆ ನಾವು ಕಠಿಣ ಕ್ರಮ ನಾವು ತಗೊಳ್ತೀವಿ. ಫಸ್ಟ್ ಇದು ಏನಿದೆ ಇದು ನಾವು ಎದುರಿಸ್ತೀವಿ, ಆನಂತರ ಗಣಪತಿ ಸಲುವಾಗಿ ಕೂಡ ಏನಿದೆ ಅದು ನಾವು ಸಾಕಷ್ಟು ಬಂದೋಬಸ್ತ್ ನಾವು ಮಾಡ್ತೀವಿ. ಅದು ಏನೇನು ಮುಂಜಾಗ್ರತೆ ಕ್ರಮ ತಗೊಳ್ಬೇಕು ಅಲ್ಲ ಎಲ್ಲ ಕ್ರಮ ನಮ್ಮ ಅಧಿಕಾರಿಗಳು ತಗೊಳ್ತಾರೆ, ಮತ್ತು ನಮ್ಮ ಡಿ ಐ ಜಿ ಅವ್ರದ್ದು ಮಾರ್ಗದರ್ಶನದಲ್ಲಿ ಅವರು ಕೂಡ ಇಲ್ಲಿ ಗಣಪತಿ ಹಬ್ಬ ಟೈಮ್ಗೆ ಅವರು ಇಲ್ಲಿ ವಿಸಿಟ್ ಕೊಡ್ತಾರೆ ಮತ್ತು ಇರ್ತಾರೆ. ಯಾವ ಟೈಮ್ ಇದು ಸೆನ್ಸಿಟಿವ್ ಇರುತ್ತದೆ, ನಾವು ಗಣಪತಿ ಹಬ್ಬ ಸಲುವಾಗಿ ಏನೇನಿದು ಮಾಡಬೇಕು ಅದ್ರ ಬಗ್ಗೆ ನಾವು ಏರ್ಪಾಡು ನಾವು ಮಾಡ್ತೀವಿ.